ನಮಸ್ಕಾರ, ಎಫ್ಎಂ ನ್ಯೂಸ್ಗೆ ಸ್ವಾಗತ. ನಿನ್ನೆ ಹೃದಯಾಘಾತದಿಂದ ನಿಧನರಾಗಿದ್ದ ಪೌರಾಡಳಿತ ಸಚಿವ ಸಿಎಸ್ ಶಿವಳ್ಳಿ ಪುತ್ರಿ ರೂಪಾ ಮಡುಗುಟ್ಟುವ ಶೋಧಕ ಮಧ್ಯೆ ಇಂದು ಪರೀಕ್ಷೆ ಬರೆಯಲು ತೆರಳಿದ್ದಾರೆ. ಸಿಎಸ್ ಶಿವಳ್ಳಿ ಇವರ ದ್ವಿತೀಯ ಪುತ್ರಿ ರೂಪಾ ತಂದೆ ಅಗಲಿಕೆಯ ನೋವಿನಲ್ಲೂ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯಲಿದ್ದಾರೆ. ಸಿಎಸ್ ಶಿವಳ್ಳಿ ಅವರ ಎರಡನೇ ಪುತ್ರಿಯಾದ ರೂಪಾ ಹುಬ್ಬಳ್ಳಿ ಮಂಜುನಾಥ್ ನಗರದಲ್ಲಿ ಇರುವ ಕೆಎಲ್ಇ ಕಾಲೇಜಿನಲ್ಲಿ 10ನೇ ತರಗತಿ ಓದುತ್ತಿದ್ದರು. ಇಂದು 10ನೇ ತರಗತಿ ಪರೀಕ್ಷೆಯನ್ನು ನಗರದ ಸೆಂಟ್ ಆಟೋನಿಯಾ ಶಾಲೆಯಲ್ಲಿ ಸಿಬಿಎಸ್ಇ ಇಂಗ್ಲಿಷ್ ಪರೀಕ್ಷೆ ಹಾಜರಾಗಿದ್ದಾರೆ. ತಂದೆಯನ್ನು ಕಳೆದುಕೊಂಡು ನೋವಿನಲ್ಲಿ ನಡೆಯುವ ಅವರ ಕನಸನ್ನು ಈಡೇರಿಸಲು ಆಣೆಯಾದ್ದು ಶಾಗ್ನಿಯ ಮೂಲಗಳ ಪ್ರಕಾರ ಪರೀಕ್ಷೆ ಮುಗಿಸು ರೂಪಾ ತಂದೆಯ ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗುತ್ತಿದ್ದಾರೆಂದು ತಿಳಿದುಬಂದಿದೆ.